ಆದರೆ ಸುಭಾಷ್ ಚಂದ್ರ ಬೋಸ್ರವರ ರೀತಿನಲ್ಲಿ ಈ ದೇಶಕ್ಕೆ ಸ್ವತಂತ್ರ ತರಬೇಕು ನೋಡಿ ನಮ್ಮ ಎತ್ನಾಳ್ ಅವರು ಹಿಂಗೆ ಹಿಂಗೆ ಬೇರೆ ಮತ್ತೊಂದು ಅಸೆಂಬ್ಲಿ ಸ್ಟಾರ್ಟ್ ಮಾಡಿದ್ರು ನಾನು ಹೆಂಗಿಲ್ಲಿ ನಾವು ಮಾತಾಡೋದು ಯಾಕೆ ಹೇಳಿ ನೀವು ಎಲ್ಲ ಸಂವಿಧಾನ ಅಂತೀರಿ ಹಿಂಗೆ ಮಾಡ್ತಾ ಇದ್ದೀರಿ ನಮ್ಮ ಇವರು ಮಾತಾಡುವಾಗ ಜ್ಞಾನೇಂದ್ರ ಅವರು ಅರ್ಗದ ಜ್ಞಾನೇಂದ್ರ ಅವರು ನಾವು ಕಣ್ಣು ಹಿಂಗ್ ಬಿಟ್ಟು ಕೂತಿದ್ದೆ ನಾನು ಯಾಕೆಂದ್ರೆ ಬಹಳ ಒಳ್ಳೆ ವಿಷಯ ಹೇಳ್ತಾರೆ ಅಂತ ಈಗೆಲ್ಲ ಅಲ್ಲಿ ಭಾಷಣ ಶುರು ಮಾಡಿದ್ವಿ ಹಿಂಗ್ ಮಾಡಬಾರ್ದು ಯಾಕೆಂದ್ರೆ ಏನೋ ಬಂದಿದ್ದೀವಿ ಅಪ್ಪಿ ತಪ್ಪಿ ಇಲ್ಲಿ ಬಂದ್ಬಿಟ್ಟಿದೀವಿ ಬಂದ ಮೇಲೆ ಸ್ವಲ್ಪ ನಡ್ಕೊಂಡು ಹೋಗನ ಈ ಸದನದೊಳಗೆ ಇರುವಾಗ ಒಂದು ಸ್ವಲ್ಪ ನಡ್ಕೊಂಡು ಆಚೆ ಆಚೆಗಟ್ಟಿಗೆ ಹೋಗೋಣ ಅನ್ನೋದು ನನ್ನ ಅಭಿಲಾಸೆ ಅದ್ರ ಬಗ್ಗೆ ಯಾರು ತಪ್ಪು ತಿಳ್ಕೊಬೇಡಿ ಅಂತಕ್ಕಂಥದ್ದನ್ನ ಹೇಳಿ ಅಲ್ಲ ಮೂರು ಸಾರಿ ಬಂದಿದ್ದೀಯ ಅಲ್ಲ ಕ್ಷೇತ್ರದ ಜನ ನಿನ್ನನ್ನ ಆಯ್ಕೆ ಮಾಡಿ ಕಳಿಸ್ಬೇಡಿ ಆಯ್ಕೆ ಮಾಡಿ ಕಳಿಸಿದಾರೆ ತப்பி ತப்பி ಬಂದಿದ್ದೀವಿ ಏನು ಮಾಡೋದು ಬಂದ್ಬಿಟ್ಟಿದೀವಲ್ಲ ಇತಿಹಾಸ ಇಲ್ಲದವರು ನಾವು ಇತಿಹಾಸ ಇಲ್ಲ ನಮ್ಮ ಅಪ್ಪ ಅಬೆಟ್ಟು ನಮ್ಮ ಜನರೇ ನಿನಗೆ ನಮಗೆ ಅವರ ಮ್ಯಾಂಡೇಟ್ ಅನ್ನು ಕೊಟ್ಟು ಇಲ್ಲಿ ಕಳಿಸ್ಕೊಂಡಿದ್ದಾರೆ ಕಳಿಸ್ಕೊಂಡಿದ್ದಾರೆ ಆದ್ರೆ ಈ ಸಂದರ್ಭದಲ್ಲಿ ಆ ಸ್ವತಾದ ರೇ ಚಿರಂತಿ ಮಟ್ಟವರೇ ನಾವು ಮಾತಾಡಕ್ ಆಗಲ್ಲ ಆಮೇಲೆ ಅಣ್ಣ ನೀ ಚೆನ್ನಾಗಿ ಮಾತಾಡ್ತೀಯ ಅಂತಾರೆ ಕ್ಷೇತ್ರದ ಜನ ನಿನ್ನ ಇಲ್ಲಿ ಕಳ್ಸಲ್ಲ ಅಲ್ಲಾ ಸರಿ ನನಗೆ ಪಾಯಿಂಟ್ ಒಟ್ಟು ಇದಾಗ್ತಲ್ಲ ಇಲ್ಲ ಅಧ್ಯಕ್ಷರೇ ಚೆನ್ನಾಗಿ ಕೆಲಸ ಮಾಡ್ತಾರೆ ಅಂತ ಕಳ್ಸ ಬರೇ ಮಾತಾಡೋದಲ್ಲ ಶಿವಲಿಂಗೌಡ್ರು ಒಂದ್ಸರಿ ಒಂದ್ಸರಿ పేಪರ್ ಹಿಂದ್ರೆ ಕ್ಷೇತ್ರದವರು ದವಾನೂ ಬಿಡ್ಸಕಾಗಲ್ಲ ಮಾತಾಡ್ತ್ರಂತೆ ಜನ ವೋಟ್ ಹಾಕಿರ್ತಾರೆ ಅವರಿಗೆ ಮಾತಾಡ್ಲಿಕ್ಕೆ ಬಿಡ್ರಿ ಇಲ್ಲನೆ ಮತ್ತೊಂದು ಒಂದ್ ಗಂಟೆ ಎಕ್ಸ್ಟ್ರಾ ತಗೋತಾರ ಅವರು ಖರ್ಗೆ ಪ್ರಿಯಾಂಕ್ ಅವ್ರು ಹೇಳದಂಗೆ ಅರ್ಧ ಹೇಳಿದ್ರು ಚೆನ್ನಾಗ್ ಮಾತಾಡ್ತೀರಿ ಗೌಡ್ರೆ ಚನ್ನಾಗ್ ಮಾತಾಡ್ತೀರಿ ಅಂತ ಕಳ್ಸಿದ್ದಾರೆ ಚನ್ನ ಕೆಲ್ಸ ಮಾಡ್ತೀರಿ ಅಂತಾನು ಕಳ್ಸಿದ್ದಾರೆ ಜೊತೆಗೆ ಇನ್ನೊಂದ್ ಪಾಯಿಂಟ್ ಬಿಟ್ರು ಚೆನ್ನಾಗಿ ಜಗಳ ಮಾಡ್ತೀರಿ ಅಂತಾನು ಕಳ್ಸಿದಾರೆ ಅವರು ಕಾಗದ ಹಿಡಿದ್ರೆ ದೆವ್ವಾನು ಬಿಡ್ಸಕ್ ಆಗಲ್ಲ ಅವ್ರ ಕಡೆಯಿಂದ ಅಂತ ಅದಂದ್ರೆ ಜಗಳ ಮಾಡಿಬಿಟ್ಟೆ ತಗೊಂಡೋಗೋದು ಮುಂದುವರ್ಸಿ ಮುಂದುವರಿಸಿ ಈಗ ನಿಜ ಸ್ವತಂತ್ರ ಸ್ವತಂತ್ರವನ್ನ ತರ್ತಕ್ಕಂಥ ದೃಷ್ಟಿನಲ್ಲಿ ಮಹಾತ್ಮ ಗಾಂಧೀಜಿ ಅವರನ್ನ ಸುಭಾಷ್ ಚಂದ್ರ ರವರನ್ನ ಮತ್ತು ಜವಾಹರ್ಲಾಲ್ ನೆಹರೂರವ್ರನ್ನ ಎಲ್ಲ ಬಾಬು ರಾಜೇಂದ್ರ ಪ್ರಸಾದ್ ಅವರನ್ನ ಡಾಕ್ಟರ್ ರಾಧಾಕೃಷ್ಣನ್ ಅವರನ್ನ ಎಲ್ಲ ಯಾರು ಈ ಸ್ವತಂತ್ರಕ್ಕೋಸ್ಕರ ಹೋರಾಟ ಮಾಡಿ ತಂದರು ಅವ್ರನ್ನೆಲ್ಲ ನಾವು ಇವತ್ತು ಸಂದರ್ಭದಲ್ಲಿ ಸ್ಮರಿಸ್ಕೊಳ್ತಾ ಮುಂದೆ ನಾವು ಸಂವಿಧಾನದ ರಚನೆಯ ವಿಚಾರಕ್ಕೆ ಹೋಗೋಣ ಸಂವಿಧಾನದ ರಚನೆ ಬ್ರಿಟಿಷ್ನವರು ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಸ್ವಲ್ಪ ಕ್ಲೂ ಕೊಟ್ಟರು ನಿಮಗೆ ನಾವು ಸ್ವತಂತ್ರ ಕೊಡ್ತೀವಿ ನೀವು ಹೆಂಗ್ ಆಳ್ತೀರಾ ನಿಮಗೆ ಶಕ್ತಿ ಇದೆಯಾ ಆಗುತ್ತಾ ಈ ಪ್ರಶ್ನೆ ಮಾಡಿದರು ಆ ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ಬಹಳ ಜನ ಟೀಕೆ ಮಾಡಿರ್ತಕ್ಕಂಥದ್ದನ್ನೆಲ್ಲ ನಾನು ಬರ್ಕ ಬಂದಿದ್ದೆ ರೆಫರ್ ಮಾಡಕ್ಕೆ ಹೋಗಲ್ಲ